ಎಲ್ಲರೂ ಸಂತೋಷವಾಗಿದ್ದೀರಲ್ಲ ದೇವರು ನಮಗೆ ಸ್ತೋತ್ರವಾಗಲಿ ದೇವರ ವಾಕ್ಯವು ಸಜೀವವಾದದ್ದು ದೇವರ ವಾಕ್ಯವನ್ನು ಕಲಸಿ ರೋಗಿಗಳನ್ನು ಸ್ವಸ್ಥ ಮಾಡುತ್ತಾರೆ ದೇವರ ವಾಕ್ಯವನ್ನು ಹೇಳಿದಾಗ ಅನೇಕರು ಮಾನಸಾಂತರ ಹೊಂದುತ್ತಾರೆ ಅನೇಕರು ದೇವರ ಕಡೆಗೆ ತಿಳ್ಕೊಳ್ತಾರೆ ದೇವರ ವಾಕ್ಯವು ಹೇಳಿದಾಗ ದೆವ್ವಗಳು ಬಿಟ್ಟು ಓಡೋಗ್ತವೆ ಅನೇಕ ಅದ್ಭುತ ಕಾರ್ಯಗಳು ದೇವರ ವಾಕ್ಯದಿಂದ ನಡೀತದೆ ದೇವರ ನಮಗೆ ಸ್ತೋತ್ರವಾಗಲಿ ಇವತ್ತಿನ ದೇವರ ವಾಕ್ಯಕ್ಕೋಸ್ಕರ ಒಂದನೇ ಶಮೆಯಲ್ಲಿ ಗ್ರಂಥ ಮೂವತ್ತನೇ ಅಧ್ಯಾಯ ಹದಿನೆಂಟನೇ ವಾಕ್ಯವನ್ನು ನಾವು ಓದ್ಕೊಳ್ಳೋಣ ಮೂವತ್ತನೇ ಅಧ್ಯಾಯ ಹದಿನೆಂಟನೇ ವಾಕ್ಯ ದಾವಿದನು ತನ್ನ ಇಬ್ಬರು ಹೆಂಡತಿಯರನ್ನು ಅಮಾಲೆಕ್ಕಿರು ಒಯ್ದಿದ್ದ ಎಲ್ಲ ಕೊಳ್ಳೆಯನ್ನು ಬಿಡಿಸಿಕೊಂಡನು ಹಾಲೆ ಲೂಯ್ಯ ಇವತ್ತಿನ ನನ್ನ ವಿಷಯ ಏನೆಂದರೆ ಸೈತಾನು ನಮ್ಮನ್ನು ನಮ್ಮನ್ನು ನಷ್ಟಪಡಿಸಿರೋದು ನಾಶ ಮಾಡಿರೋದು ಎಲ್ಲವನ್ನು ನಮಗೆ ವಾಪಸ್ ಕೊಡೋಕೆ ಶಕ್ತನಾಗಿದ್ದಾನೆ ನಮ್ಮ ದೇವರು ಅದು ಯಾವ ಯಾವುದಂದರೆ ನಮ್ಮ ಆರೋಗ್ಯ ನಮ್ಮನ್ನು ಸೈತಾನು ಅನಾರೋಗ್ಯವನ್ನು ಕೊಟ್ಟು ಭಾಳ ಕಷ್ಟದಲ್ಲಿ ತಂದಿಡುವನಾಗಿದ್ದಾನೆ ದೇವರು ಎಂದಿಗೂ ನಮ್ಮನ್ನು ಅನಾರೋಗ್ಯವನ್ನು ನಾವು ಅಂತ ದೇವರು ಎಂದಿಗೂ ಬಯಸುವುದಿಲ್ಲ ಅದು ಮಾತ್ರವಲ್ಲ ನಾವು ಜೀವನದಲ್ಲಿ ಕುಂತಿ ಹೋಗಿ ಸಮಾಧಾನವಿಲ್ಲದೇಲೆ ಸಂತೋಷವಿಲ್ಲದೇಲೆ ಅನೇಕ ಸಮಸ್ಯೆಗಳಲ್ಲಿ ಸಿಕ್ಕಾಕೊಂಡು ನಮ್ಮ ಸಂತೋಷವನ್ನೆಲ್ಲ ನಾಶ ಮಾಡಿರುವ ಆ ದುಷ್ಟ ಸೈತಾನ ಕೈಯಿಂದ ನಮ್ಮ ಸಂತೋಷವು ಸಮಾಧಾನವು ದೇವರು ನಮಗೆ ತಿರುಗಿ ಕೊಡುವನಾಗಿದ್ದಾನೆ ಅದು ಮಾತ್ರವಲ್ಲ ಸೈತಾನ್ ನಮ್ಮನ್ನು ನಮ್ಮ ಆಸ್ತಿಗಳು ಕೂಡ ನಾಶ ನಾಶ ಮಾಡ್ತಾನೆ ನಮ್ಮ ಆಸ್ತಿಗಳು ಐಶ್ವರ್ಯಗಳು ಎಲ್ಲವನ್ನು ಸೈತಾನ್ ಏನು ಮಾಡ್ತಾರೆ ನಾಶ ಮಾಡ್ತಾನೆ ನಾವು ಜೋಬನ ಗ್ರಂಥದಲ್ಲಿ ನೋಡ್ತೀವಿ ಅವನ ಎಷ್ಟೋ ಒಂದು ಆಸ್ತಿ ವಂದನಾಗಿದ್ದರು ಆ ಆಸ್ತಿಯನ್ನು ಏನು ಮಾಡಿದ್ರು ಸೈತಾನು ಎಲ್ಲವನ್ನು ನಾಶ ಮಾಡಿದೆ ಎಂಬುದಾಗಿ ನಾವು ನೋಡ್ತೀವಿ ಆದರೆ ದೇವರೆಲ್ಲವನ್ನು ವಾಪಸ್ ಕೊಟ್ಟರು ನಮ್ಮ ದೇವರು ಸರ್ವಶಕ್ತನಾದ ದೇವರು ನಮ್ಮ ದೇವರಲ್ಲಿ ಅಸಾಧ್ಯವಾದ ಆದದು ಒಂದೂ ಇಲ್ಲ ತನ್ನ ಮಕ್ಕಳನ್ನು ದೇವರೆಂದಿಗೂ ಕಾಪಾಡುವ ದೇವರಾಗಿದ್ದಾನೆ ಸೈತಾನು ನಮ್ಮನ್ನು ಹಾಳು ಮಾಡೋದಕ್ಕೆ ಬಿಡೋದಿಲ್ಲ ದೇವರ ನಮಗೆ ಅನೇಕ ಸಂದರ್ಭಗಳಲ್ಲಿ ಸೈತಾನ ಏನು ಮಾಡ್ತಾರೆ ನಾಶ ಮಾಡ್ತಾರೆ ಆದರೂ ಕೂಡ ನಾವು ಯಾವಾಗ ದೇವರ ಸನ್ನಿಧಿಯಲ್ಲಿ ಅಡ್ಡ ಬೀಳ್ತಿರೋ ಅವಾಗ ಏನಾಗುತ್ತೆ ಎಲ್ಲವನ್ನು ದೇವರು ನಮಗೆ ನಾವು ನಾವಿಲ್ಲಿ ದಾವಿದನ ವಿಷಯವನ್ನು ನಾವು ನೋಡ್ತೀವಿ ಒಂದನೇ ಶಮೂಾರದ ಗ್ರಂಥ ಮೂವತ್ತನೇ ಅಧ್ಯಾಯದಲ್ಲಿ ನಾವು ಈ ವಿಷಯಗಳನ್ನು ನೋಡಬೇಕಾದ್ರೆ ದಾವಿದನು ರಾಜನಾಗಿ ಅಭಿಷೇಕಪಟ್ಟಿರುವವನು ದಾವಿದನಗೆ ಮುಂಚೆ ಇರುವ ಅವರು ರಾಜನಾಗಿದ್ದ ಶೌಲು ಅವನು ಕೂಡ ದೇವರವನ್ನ ಅವನ ಅಭಿಷೇಕ ಮಾಡಿದರು ಆದರೆ ಅವನು ಮಾಡಿರುವ ತಪ್ಪುಗಳಿಂದ ದೇವರೇನು ಮಾಡಿದರು ಅವನ ಅಭಿಷೇಕವನ್ನು ಕಿತ್ಕೊಂಡ್ಬಿಟ್ಟ ದೇವರ ಅಭಿಷೇಕ ಅವನಿಂದ ಬಿಟ್ಟು ಹೋದಾಗ ಅವನಲ್ಲಿ ಏನು ಸೇರಿಕೊಳ್ತು ದೇವ ಬಂದು ಸೇರಿಕೊಳ್ತು ಅವನಿಗೆ ಬಿಡುಗಡೆ ಇಲ್ಲ ಯಾಕಂದರೆ ಅವನು ಬೇಡ್ಕೊಂಡಿಲ್ಲ ಅವನು ಬೇಡ್ಕೊಂಡ್ರೆ ಅವನಿಗೆ ಬಿಡುಗಡೆ ಆಗೋದು ಅವನೇನು ಮಾಡಿದರು ಅದೇ ದೆವಗಳಿಂದಲೇ ಕಾಲ ಕಳೆಯೋಕ್ಕೆ ಶುರುವಾಯಿತು ಶೌಲಿನನ್ನು ಶವಲಿನಲ್ಲಿ ದೆವ ಸೇರಿಕೊಂಡಾಗ ದೇವರ ಅಭಿಷಕ್ತನಾದ ದಾವಿದನನ್ನು ಕೊಲ್ಲಬೇಕು ಎಂಬುದಾಗಿ ಅವನು ಪ್ರಯತ್ನ ಮಾಡಿದ ದಾವಿದನು ಏನು ಮಾಡಿದ್ರು ಗೊತ್ತಾ ದಾವಿದನು ದೇವರ ಅಭಿಷಕ್ತನನ್ನು ಏನು ಮಾಡಬಾರದು ಎಂಬುದಾಗಿ ಆ ಶೌಲಿನ ಮೇಲೆ ಇರುವ ಆ ಗೌರವಕ್ಕೋಸ್ಕರ ದಾವಿದನು ಅಲ್ಲಿಂದ ಓಡೋಗಿ ಬಚ್ಚಿಕೊಂಡ್ರು ಎಂಬುದಾಗಿ ನಾವು ನೋಡ್ತೀವಿ ದಾವಿದನ ವಿಷಯಗಳನ್ನು ನಾವು ಕಲಿಯುವುದಾದರೆ ಭಾಳ ಕಷ್ಟದಲ್ಲಿ ಜೀವಿಸಿರುವ ಒಬ್ಬ ವ್ಯಕ್ತಿಯಾಗಿದ್ದರು ದಾವಿದನು ದಾವಿದನು ಅಲ್ಲಿಂದ ಓಡೋಗಿ ಕೆಲವು ಕಡೆಗಳೆಲ್ಲ ಗುಡ್ಡಗಳ ಮೇಲೆ ಅರಣ್ಯಗಳಲ್ಲಿ ಎಲ್ಲ ಕಡೆಗೆ ವಾಸವಾಗಿದ್ದು ಕಡೆಗೆ ಇಲ್ಲಿ ರಾಜನ ಆ ಕೀಶನ ಪಡೆಗೆ ಕಡೆಗೆ ಬಂದು ಅವನನ್ನು ಆಶ್ರಯಿಸಿಕೊಂಡು ಅವನ ಜೊತೆಯಲ್ಲಿ ಇದ್ದುದನ್ನು ನಾವು ನೋಡ್ತೀವಿ ದಾವಿದನು ಕಡೆಗೆ ಏನಾಯಿತು ಗೊತ್ತಾ ಆಕೀಶನು ಫೆಲಿಸ್ತನಿಗೂ ಇಸ್ರಾಯ್ಲರಿಗೂ ಯುದ್ಧ ಉಂಡಾಯಿತು ಯುದ್ಧ ಉಂಡಾದಾಗ ದಾವಿದನಿಗೆ ಯುದ್ಧಕ್ಕೆ ಹೋಗ್ಬೇಕು ಅಂತೇಳಿ ಅವನು ಪ್ರಯತ್ನ ಮಾಡಿದಾಗ ಫೆಲಿಸ್ತಿಯಾ ಏನು ಮಾಡಿದ್ರು ಗೊತ್ತಾ ನೀನು ಯುದ್ಧಕ್ಕೆ ಬರಬೇಡ ಎಂಬುದಾಗಿ ಹೇಳಿದರು ಅವನು ಯುದ್ಧಕ್ಕೆ ಹೊರಟಿದ್ರು ಅವನನ್ನು ವಾಪಸ್ ಕಳಿಸಿದರು ಇಲ್ಲಿ ಒಂದು ದೊಡ್ಡ ಘಟನೆ ನಡೆಯಿತು ದಾವಿದನು ವಾಪಸ್ ಬಂದಾಗ ಏನಾಯಿತು ಗೊತ್ತಾ ಅವನು ಇದ್ದಿರುವ ಊರೆಲ್ಲ ಶತ್ರು ಮಲ್ಯಕರು ಬಂದು ಎಲ್ಲ ನಾಶ ಮಾಡಿ ಆ ಊರೆಲ್ಲ ಸುಟ್ಟು ದಾವಿದನ ಹೆಂಡತಿಯವರನ್ನು ಅವನ ಮಕ್ಕಳನ್ನು ಎಲ್ಲವನ್ನು ಹೊಡೆದು ತಗೊಂಡು ಹೋಗ್ಬಿಟ್ಟಿದ್ದ ಅಲ್ಲಿದ್ದ ಅವನ ಜನಗಳನ್ನೆಲ್ಲರೂ ಮಕ್ಕಳನ್ನು ಹೆಂಡತಿಯರನ್ನು ಎಲ್ಲ ದಾಸರಾಗಿ ಅವರೇನು ಮಾಡಿದ್ರು ಶತ್ರು ಸೈನ್ಯ ಕರ್ಕೊಂಡು ಹೋಗ್ಬಿಟ್ಟ ದಾವಿದು ವಾಪಸ್ ಬಂದಾಗ ಅದು ಮಾತ್ರವಲ್ಲ ಆ ಊರನ್ನೆಲ್ಲ ಸುಟ್ಟುಬಿಟ್ಟಿದ್ದಾರೆ ದಾವಿದು ವಾಪಸ್ ಬಂದು ನೋಡಿದಾಗ ಅವನ ಊರೆಲ್ಲ ಸುಟ್ಟೋಗ್ಬಿಟ್ಟಿದ್ದಾವೆ ಯಾರೂ ಇಲ್ಲ ಎಲ್ಲರೂ ಶತ್ರು ಸೈನ್ಯವನ್ನು ತಗೊಂಡು ಹೋಗ್ಬಿಟ್ರು ಅಮಲ್ಯೇಕರು ಅಮಲ್ಯೇಕರಿಗೂ ಇಸ್ರಾಯೇಲರಿಗೆ ಯಾವಾಗಲೂ ಯುದ್ಧ ಯಾವಾಗಲೂ ಅಮಲ್ಯೇಕರೆಂದರೆ ಶರೀರದ ಭಾವದ ಆಶೆ ಎಂಬುದಾಗಿ ಈ ಅಮಲ್ಯಕರು ಯಾವಾಗಲೂ ದೇವರ ಮಕ್ಕಳೊಂದಿಗೆ ಹೋರಾಡುತ್ತಾ ಇರ್ತಾರೆ ಇದು ದಾವೀದನೊಂದಿಗೆ ಅವನು ಹೋರಾಡಿದರು ಹೋರಾಡಿ ಅಲ್ಲಿ ಇದ್ದಿದ್ದನ್ನೆಲ್ಲ ಹೊತ್ಕೊಂಡು ಹೋಗ್ಬಿಟ್ಟ ಅವಾಗ ದಾವೀದನು ದೇವರಿಗೆ ಮೊರೆ ಇಟ್ಟರು ದೇವರಿಗೆ ಮೊರೆ ಇಟ್ಟರು ಜೋರಾಗಿ ಎಲ್ಲರಿ ಕೂಗಾಡಿ ಹತ್ತು ಬಿಟ್ಟು ದೇವರಿಗೆ ಮೊರೆ ಇಟ್ಟಾಗ ದಾವಿದ್ನದ್ ಮಾತು ಕೇಳಿದ್ರು ನಾನು ಅವರನ್ನು ಹಿಂದೆ ಹೋಗಿ ಅವರನ್ನ ಸೋಲಿಸ್ಬೋದಾ ಎಂಬುದಾಗಿ ದೇವರ ಅಪ್ಪಣೆ ಕೊಟ್ಟರು ನೀನು ಹೋಗು ಎಂಬುದಾಗಿ ದಾವಿದನು ಏನು ಮಾಡಿದ್ರು ಗೊತ್ತಾ ನೂರು ಜನಗಳನ್ನು ಕರ್ಕೊಂಡು ಆ ಅಮಲ್ಯಕರ ಹಿಂದೆ ಓಡೋದ ಅಮಲ್ಯಕರ ಹಿಂದೆ ಓಡೋದಾಗ ಎಲ್ಲಿಗೆ ಅಂತ ಕೂಡ ಗೊತ್ತಿಲ್ಲ ಅವನು ಎಲ್ಲಿಗೆ ಹೋಯ್ತು ಎಂಬುದು ಗೊತ್ತಿಲ್ಲ ಅವಾಗ ಮಧ್ಯದಲ್ಲಿ ಒಬ್ಬ ಒಬ್ಬ ಸೈನಿಕನು ಎಚ್ಚರ ತಬ್ಬಿ ಬಿದ್ದಿದ್ರೆ ಅದನ್ನು ನೋಡಿದರು ಅವನಿಗೆ ತಟ್ಟಿ ಎಬ್ಬರಿಸಿದರು ನೀನು ಯಾವ ಊರಿನವನು ನೀನು ಯಾವ ದೇಶದವನು ನಿನ್ನ ಕುಲ ಯಾವುದು ನಿನ್ನ ಗೋತ್ರ ಯಾವುದು ಎಂಬುದಾಗಿ ಅವನಿಗೆ ಕೇಳಿದಾಗ ಅವನು ಏನು ಹೇಳೋಕ್ಕೆ ಸಾಧ್ಯವಾಗಲಿ ಯಾಕಂದರೆ ಸುಸ್ತಾಗಿ ಮಲಗಿಬಿಟ್ಟಿದ್ದ ಅವನಿಗೆ ಅವನಿಗೆ ಬೇಕಾಗಿರುವ ಊಟ ಉಪಚಾರಗಳನ್ನು ಅವನಿಗೆ ಕೊಟ್ಟರು ಅವನಿಗೆ ಕುಡಿಯೋ ಕೊಟ್ಟರು ದರ್ಶರಸವನ ಕೊಟ್ಟರು ಮೂರು ದಿವಸದಿಂದ ಅವನು ಉಪವಾಸ ಅವನಿಗೆ ಕಾಯಿಲೆ ಬಂದಿದ್ದಕ್ಕೆ ಏನು ಮಾಡಿದ್ರು ಗೊತ್ತಾ ಕಾಯಿಲೆ ಬಂದಿದ್ದಕ್ಕೆ ಅವನ್ನ ಸುಮ್ಮನೆ ಬಿಟ್ಟೋಗ್ಬಿಟ್ಟ ಅವನ ಅರಸನು ಅವನ ಯಜಮಾನ ಏನು ಮಾಡಿದರು ಎಂದ ಎಲ್ಲ ಯಜಮಾನನಾಗಿರ್ಬೋದು ನೋಡ್ರಿ ಕಾಯಿಲೆ ಬಂದ ತಕ್ಷಣ ಅವನಿಗೆ ರಸ್ತೆಗೆ ಬಿಟ್ಟು ಅವರು ಓಡೋಗ್ಬಿಟ್ಟ ಅವನು ಸುಮ್ಮನೆ ಮಲ್ಕೊಂಡಿದ್ದ ಅವನಿಗೆ ಯಾವಾಗ ಊಟ ಮೂರು ದಿವಸ ಉಪವಾಸ ಅವನಿಗೆ ಊಟ ಉಪಚಾರ ಕೊಟ್ಟಾಗ ಅವನು ಎದ್ದು ನಿಂತ್ಕೊಂಡ್ರು ಏನಪ್ಪ ಯಾವ್ದು ನಿಮ್ಮದು ಎಲ್ಲವನ್ನು ವಿವರಿಸಿ ಹೇಳಿದರು ಅವಾಗ ನಿನ್ನ ಯಜಮಾನಿನ ಬಳಿಗೆ ನಮ್ಮನ್ನು ಕರ್ಕೊಂಡು ಹೋಗ್ತೀರಾ ಎಂಬುದಾಗಿ ಕೇಳಿದರು ಅವಾಗ ಅವನೊಂದು ಕಂಡೀಷನ್ ಹೇಳೋದು ನನ್ನನ್ನು ನೀವು ಕೊಲ್ಲಬಾರ್ದು ಅದು ಮಾತ್ರವಲ್ಲ ನಮ್ಮ ಯಜಮಾನನ ಕೈಯಲ್ಲಿ ನನ್ನನ್ನು ಒಪ್ಪಿಸಬಾರ್ದು ಇಲ್ಲ ಅಂತ ಹೇಳಿದರು ಅವನೇನು ಮಾಡಿದ್ರು ಇವರನ್ನ ಕರ್ಕೊಂಡು ಹೋದ ಕರ್ಕೊಂಡೋದಾಗ ದಾವಿದು ಅವನ ಜೊತೆಯಲ್ಲಿದ್ದ ನಾನೂರು ಜನ ಸೇರಿಕೊಂಡು ಇವರೇನೇನು ಅಪಗರಿಸ್ಕೊಂಡು ತಗೊಂಡು ಹೋದರೂ ಇವನ ಆಸ್ತಿಗಳು ಐಶ್ವರ್ಯಗಳು ಎಲ್ಲ ತಗೊಂಡು ಹೋದರು ಎಲ್ಲವನ್ನ ದಾವಿದವರನ್ನು ಸಂಹರಿಸಿ ವಾಪಸ್ ತಗೊಂಡ್ಬಂದ ಅದೇ ವಾಕ್ಯವನ್ನೇ ನಾವಿಲ್ಲಿ ಓದಿರೋದು ಬರೇ ಆಸ್ತಿ ಐಶ್ವರ್ಯಗಳು ತೊಗೊಂಡೋಗಿದ್ರೆ ಹೋಗಲೇ ಬಿಡು ಅಂತ ಹೇಳ್ಬೋದಾಯಿತು ಅವನ ಹೆಂಡತಿಗರನ್ನು ತಗೊಂಡು ಹೋದ ಮಕ್ಕಳನ್ನು ತಗೊಂಡು ಹೋದರು ಅವರೆಲ್ಲರನ್ನ ದಾವಿದ ಏನು ಮಾಡಿದ್ರು ಬೀಡಿಸ್ಕೊಂಡು ತಗೊಂಬಂದ್ಬಿಟ್ರು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇದರಿಂದ ನಾವು ಏನು ಕಲಿಯೋದು ಗೊತ್ತಾ ಶತ್ರು ನಿನ್ನಿಂದ ಏನಾದರೂ ಅಪಕರಿಸಿದಿರಿ ನಿನಗೆ ದೇವರು ವಾಪಸ್ ಕೊಡೋಕ್ಕೆ ಶಕ್ತನ ಚಿಂತೆ ಮಾಡಬೇಡ್ರಿ ನಮ್ಮ ದೇವರು ಸರ್ವಶಕ್ತನಾದ ದೇವರು ನಮ್ಮ ದೇವರಲ್ಲಿ ಅಸಾಧ್ಯವಾದ ಕಾರ್ಯಗಳೊಂದೂ ಇಲ್ಲ ಅದರಿಂದ ಶತ್ರು ನಿನ್ನನ್ನು ನಿನ್ನ ಆರೋಗ್ಯವಾಗಲಿ ನಿನ್ನ ಆಸ್ತಿ ಆಗಲಿ ಯಾವುದನ್ನು ತಗೊಂಡೋದ್ರೆ ಅದನ್ನು ದೇವರೇನು ಮಾಡ್ತಾರೆ ನಮಗೆ ಹಿಂದಿರುಗಿಸಿ ಕೊಡೋಕ್ಕೆ ಶಕ್ತನಾಗಿದ್ದಾನೆ ನಮ್ಮ ದೇವರು ಹಾಲೆ ಲೂಯ್ಯ ಒಂದು ವೇಳೆ ನಿನ್ನ ಆರೋಗ್ಯವನ್ನು ಶತ್ರು ಹಾಳು ಮಾಡಿದರೆ ಆರೋಗ್ಯವನ್ನು ತಿರುಗಿ ವಾಪಸ್ ಕೊಡ್ತಾನೆ ಶತ್ರುವಾದ ಸಹಿತನು ಅನೇಕರಿಗೆ ಅನಾರೋಗ್ಯದಲ್ಲಿ ತರ್ತಾನೆ ನಾವು ಲೂಕನಪರ ಸುವಾರ್ತೆ ಹದಿಮೂರನೇ ಅಧ್ಯಾಯ ಹದಿಮೂರನೇ ವಾಕ್ಯದಲ್ಲಿ ನಾವು ನೋಡ್ತೀವಿ ಆಕೆ ಮೇಲೆ ತನ್ನ ಕೈಗಳನ್ನು ಆಕೆ ಮೇಲೆ ತನ್ನ ಕೈಗಳನ್ನು ಇಟ್ಟನು ಇಟ್ಟ ಕೂಡಲೇ ಆಕೆ ನೆಟ್ಟಗಾದ ಇಟ್ಟ ಕೂಡಲೇ ಆಕೆ ನೆಟ್ಟಗಾದಳು ಯೇಸು ಸ್ವಾಮಿ ಆಲಯಕ್ಕೆ ಹೋದಾಗ ಅಲ್ಲಿ ಹಿಂದುಗಡೆ ಒಬ್ಬ ಗೂನು ಬೆನ್ನು ಒಂದು ಹೆಂಗಸು ಕೂತ್ಕೊಂಡಿದ್ದ ಆಕೆ ಇಲ್ಲಿ ಹೇಳಿಲ್ಲ ಯಾಕಂದರೆ ಯಾಕೆ ಹೇಳಲಿಲ್ಲ ಅಂದರೆ ಪ್ರಪಂಚದಲ್ಲಿ ಅನೇಕರು ಈ ಥರ ದೆವ ಕಾಟಗಳಿಂದ ಇದ್ದಾರೆ ಏನು ಕಾಯಿಲೆಯಿಂದ ನೋಡಿದರೆ ಕಾಯಿಲೆ ಏನೂ ಇಲ್ಲ ದೆವ ಅಂದೆ ದೆವ ಏನು ಮಾಡಿದ್ರು ಹೊಡೆದು ಬಿಟ್ಟ ಹೊಡೆದು ಬಿಟ್ರಾಗ ಏನಾಯಿತು ಬೆಂಡಾಗ್ಬಿಟ್ಟ ಆವುಗಳಿಂದ ನೆಟ್ಟಗಾಗಕ್ಕೆ ಸಾಧ್ಯವಾಗಲಿಲ್ಲ ಆಲಿಯೆಗೆ ಬರ್ತಾಳೆ ಆದರೂ ನೆಟ್ಟಗಾಗಿಲ್ಲ ಯೇಸು ಸ್ವಾಮಿ ಇಲ್ಲಿದೆಲ್ಲ ಇರುವ ಆಲಯಗಳಲ್ಲಿ ಯಾರು ಹೋದರೂ ನೆಟ್ಟಗಾಗಲ್ಲ ಸಮ ಗಮನ ಹುಟ್ಟು ಕೇಳ್ರೆ ನಾವಿಲ್ಲಿ ಆರಾಧನೆ ಮಾಡ್ತಿರ್ಬೋದು ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇಲ್ಲ ಅಂದರೆ ಯೇಸು ಸ್ವಾಮಿ ನಮ್ಮ ಆಲಯದಲ್ಲಿ ಇಲ್ಲ ಅಂದರೆ ಯಾವ ಅದ್ಭುತ ಕಾರ್ಯಗಳನ್ನು ನಡೆಯೋದಿಲ್ಲ ಯೇಸು ಆಲಯಕ್ಕೆ ಬಂದಾಗ ಮೊದಲನೇಗ ನೋಡಿರೋದು ಇಲ್ಲಿ ಯಾರಾದರೂ ಅಸ್ವಸ್ಥರಾಗಿದ್ದಾರಾ ಯಾರಾದರೂ ಅಸ್ವಸ್ಥರಾಗಿದ್ದರೆ ಯೇಸು ಸ್ವಾಮಿ ಏನು ಮಾಡ್ತಾರೆ ಗೊತ್ತಾ ಅವರನ್ನ ಕರೀತಾರೆ ಕರೀತಾರೆ ಇಲ್ಲಿ ಆ ಹೆಂಗಸನ್ನು ಕರೆದರು ಕರೆದ್ರಾಗ ಏನಾಯಿತು ಗೊತ್ತಾ ಮೈಯಲ್ಲಿ ನೆಟ್ಟಗಿಲ್ಲ ಗೂನು ಬೆನ್ನು ಹೋಗ್ಬಿಟ್ಟಿದ್ದ ಯೇಸು ಸ್ವಾಮಿ ಆಕೆಯನ್ನು ಕರೆದರು ಸ್ವಾಮಿ ಕೈಯನ್ನು ನೆಟ್ಟರು ಆಕೆ ಏನಾಯಿತು ನೆಟ್ಟವಾಯಿತು ಕಡೆಗೆ ಏಸು ಸ್ವಾಮಿ ಏನು ಹೇಳ್ತಾ ಇದ್ದಾರೆ ಗೊತ್ತಾ ಸೇತಾನಿಗಳನ್ನು ಎಷ್ಟೋ ವರ್ಷಗಳಿಂದ ಬೆಂದಿಸಿ ಇಟ್ಟಿದ್ದಾರೆ ಆ ಬೆಂಧನಗಳಲ್ಲಿ ನಾನು ಬಿಚ್ಚಿಬಾರದಾ ಎಂಬುದಾಗಿ ಅಲ್ಲಿ ಲೂಯ್ಯ ಯಾರಿಗೂ ಏನು ಮಾತಾಡೋಕ್ಕೆ ಸಾಧ್ಯವಾಗಿಲ್ಲ ಬೆಂಧನದಿಂದ ಬಿಡಿಸೋಕ್ಕೆ ಶಕ್ತನಾಗಿದ್ದರೆ ನಮ್ಮ ಯೇಸು ಒಬ್ಬನೇ ಆ ಹೆಂಗಸನ್ನು ಸೈತಾನ ಎಷ್ಟೋ ವರ್ಷಗಳಿಂದ ದೆವ್ವ ಬಡದು ಬೆಂಡಾಗಿರುವ ಶರೀರದಲ್ಲಿ ಅಸ್ವಸ್ಥರಾಗಿ ಅನಾರೋಗ್ಯದಲ್ಲಿದ್ದ ಆ ಹೆಂಗಸನ್ನು ಯೇಸು ಸ್ವಾಮಿ ಮುಟ್ಟಿದರ್ಶನ ಗುಣವಾಯಿತು ಹಲೇಲುಯ್ಯ ಯೇಸು ಸ್ವಾಮಿ ದರ್ಶನ ಗುಣವಾಯಿತು ಆ ಗೂನು ಬೆನ್ನಾಗಿರುವ ನೆಟ್ಟಗಾಯಿತು ದೇವರ ನಮಗೆ ಸ್ತೋತ್ರವಾಗಲಿ ನಿನ್ನಲ್ಲಿ ಸಂತೋಷ ಇಲ್ವಾ ನೀನು ಭಾಳ ದುಃಖದಲ್ಲಿದೀವ ಭಾಳ ಸಂಕಷ್ಟದಲ್ಲಿದೆಯಾ ನಿನಗೆ ಸಂತೋಷ ಕೊಡುವನೊಬ್ಬನಿದ್ದಾನೆ ಅದು ಬೇರೆ ಯಾರೂ ಅಲ್ಲ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅದಕ್ಕೆ ನಾವು ನೋಡ್ತೀವಿ ಅಪಸ್ತೋಲ ಬರೆದ ಕೃತ್ಯಗಳು ಹದಿನಾರನೇ ಅಧ್ಯಾಯ ಮೂವತ್ನಾಲ್ಕನೇ ವಾಕ್ಯ ನಾವು ನೋಡ್ಕೊಳ್ಳೋಣ ತರುವಾಯ ಅವರನ್ನು ತನ್ನ ಮನೆಗೆ ಕರ್ಕೊಂಡು ಹೋಗಿ ಊಟ ಮಾಡಿಸಿದನು ತರುವಾಯ ಅವರನ್ನು ತನ್ನ ಮನೆಗೆ ಕರ್ಕೊಂಡು ಹೋಗಿ ಊಟ ಮಾಡಿಸಿದನು ಊಟ ಮಾಡಿಸಿದನು ಅವನು ತನ್ನ ಮನೆಯವರೆಲ್ಲರ ಸಂಗಡ ಅವನು ತನ್ನ ಮನೆಯವರೆಲ್ಲ ಸಂಗಡ ನಂಬಿ ಉಲ್ಲಾಸಗೊಂಡನು ನಂಬಿ ಉಲ್ಲಾಸಗೊಂಡನು ಅರೆ ರುಯ್ಯ ಅವ್ರಿಗೆ ಉಲ್ಲಾಸ ಇರ್ಲಿಲ್ಲರಿ ಬಹಳ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿದ್ದರು ಆತ್ಮಹತ್ಯೆ ಮಾಡ್ಕೋಬೇಕು ಅಂದಿದ್ದ ಆತ್ಮಹತ್ಯೆ ಮಾಡ್ಕೋಬೇಕು ಅಂದಿದ್ದ ಅದು ಸಾಮಾನ್ಯ ವ್ಯಕ್ತಿ ಆಗಿರಲಿಲ್ಲ ಯಾರಾಗಿದ್ರು ಗೊತ್ತಾ ಜೈಲ್ ಸೂಪ್ರಂಟು ಅಪೋಸ್ತೋಲಾದ ಪೌಲನನ್ನ ಶೀಲನೆಲ್ಲ ತಗೊಂಬಂದು ಶರಮನೆಗೆ ಹಾಕಿದರು ಶರಮನೆಗೆ ಹಾಕಿದರು ಅಪೋಸ್ತೋಲಾದ ಪೌಲನ ಶೀಲ್ನು ಅರ್ಧರಾತ್ರಿಯಲ್ಲಿ ಎದ್ದು ದೇವರನ್ನು ಆರಾಧನೆ ಮಾಡಿದಾಗ ಆಸ್ತಿ ಕದಲಿದು ಎಲ್ಲ ಬೇಡಿಗಳನ್ನೆಲ್ಲ ಬಿದ್ದೆವು ಆರಾಧನೆಯಲ್ಲಿ ಬಿಡುಗಡೆ ಉಂಡು ಆರಾಧನೆಯಲ್ಲಿ ಬಿಡುಗಡೆ ಉಂಡು ನಿಮ್ಮನ್ನೇನು ಮಾಡೋಕ್ಕೆ ಸಾಧ್ಯವಾಗಲ್ಲ ನೀನು ಎಷ್ಟು ಬಾಗಿಲು ಮುಚ್ಕೊಂಡು ನಿನ್ನನ್ನು ಒಳಗಿಟ್ಟರು ಎಲ್ಲ ಬಾಗಿಲುಗಳು ತರೆಯೋಕ್ಕೆ ನಮ್ಮ ದೇವರಿಗೆ ಸಾಧ್ಯ ಅಲ್ಲಿ ಏನಾಯಿತು ಗೊತ್ತಾ ಅರ್ಧರಾತ್ರಿಯಲ್ಲಿ ಆರಾಧನೆಯಲ್ಲಿ ಏನಾಯಿತು ಎಲ್ಲ ಬಾಗಿಲುಗಳೆಲ್ಲ ತೆರೆಯಲ್ಪಟ್ಟವು ಶರಮನ ಬಂದು ನೋಡಿದಾಗ ಬಾಗಿಲುಗಳೆಲ್ಲ ತರದಿದ್ದಾವೆ ಬಾಗಿಲುಗಳೆಲ್ಲ ತರ್ದಾವೆ ಎಂಥ ಒಂದು ಜವಾಬ್ದಾರಿ ಮನುಷ್ಯ ಗೊತ್ತಾ ಜೈಲಿನಲ್ಲಿದ್ದ ಕೈದುಗಳು ಯಾರು ಒಬ್ಬರು ಹೋದರೆ ಸಾಕು ಆ ಕಾಲದಲ್ಲಿ ರಾಜರೇನು ಮಾಡ್ತಾರೆ ಅವನ್ನ ಕೊಂದಾಕ್ಬಿಡ್ತಾರೆ ಅಂದ ಒಂದು ಜವಾಬ್ದಾರಿ ಕೆಲಸ ಆ ಜವಾಬ್ದಾರಿ ಕೆಲಸದಲ್ಲಿದ್ದಾಗ ಸರಮನೆ ಬಾಗಿಲುಗಳೆಲ್ಲ ತೆಗೆದಾಗ ಇವನೇನು ತಿಳ್ಕೊಂಡ್ರು ಎಲ್ಲ ಕೈದಿಗಳು ಓಡೋಗಿಬಿಟ್ಟಿದ್ದಾರೆ ನನಗೆ ಗ್ಯಾರಂಟಿ ಸಾಯಿಸಿಬಿಡ್ತಾರೆ ಎಂಬುದಾಗಿ ಇವನು ತಿಳ್ಕೊಂಡ ಆದರೆ ಇವನು ಆತ್ಮಹತ್ಯೆ ಮಾಡ್ಕೋಬೇಕಂದೇಳಿ ಪ್ರಾರಂಭ ಮಾಡಿದಾಗ ಅಪಸ್ತೋಲನಾದ ಪೌಲನು ಒಂದು ಮಾತು ಹೇಳಿದರು ನಿನಗೆ ನೀನೇನು ಕೇಡು ಮಾಡಿಕೊಡೋದು ನಿನಗೆ ನೀನೇನು ಕೇಡು ಮಾಡಿಕೊಡೋದು ನೀನು ಆತ್ಮಹತ್ಯೆ ಮಾಡಿಕೊಡೋದು ನಾವು ಯಾರು ಎಲ್ಲೂ ಹೋಗಿಲ್ಲ ನಾವೆಲ್ಲರೂ ಇಲ್ಲೇ ಇದ್ದೀವಿ ಅರೆ ರುಯ್ಯ ಎಲ್ಲ ಸಂಗಡದಲ್ಲಿ ಬಿದ್ದು ಭಾಳ ಮನಗುಂದಿದವನಾಗಿ ಇನ್ನು ಯಾವುದು ನಾವು ಜೀವಿಸಿದರೆ ಏನು ಉಪಯೋಗ ಎಂಬುದಾಗಿ ತಿಳ್ಕೊಂಡು ಆತ್ಮಹತ್ಯೆಗೆ ಪ್ರಯತ್ನ ಮಾಡಿರುವ ಆ ದೊಡ್ಡ ವ್ಯಕ್ತಿ ಸರಮನೆ ಅಧಿಕಾರಿ ಏನಾಯಿತು ಗೊತ್ತಾ ಹೇ ಆತ್ಮಹತ್ಯೆಯಿಂದ ಹಿಂದಿರುಗಿದು ಅಲ್ಲಿ ಲೂಯ್ಯ ಅವನು ಅಪ್ರಸ್ತೋಲನಾದ ಪೌಲನಿಗೊಂದು ಮಾಹು ಕೇಳ್ತಾನೆ ಯಜಮಾನ್ರೇ ರಕ್ಷಣೆ ಹೊಂದೋದಕ್ಕೆ ನಾನೇನು ಮಾಡಬೇಕು ಅಲೆ ಲುಯಯ್ಯ ರಕ್ಷಣೆ ಹೊಂದೋದಕ್ಕೆ ನಾನೇನು ಮಾಡಬೇಕು ಎಂಬುದಾಗಿ ಸರಮನೆ ಅಧಿಕಾರಿ ಅಪಸ್ತೋಲಾದ ಪೌಲನಿಗೆ ಇದ್ದಾನೆ ಅಪಸ್ತೋಲಾದ ಪೌಲನ್ ಹೇಳಿದರು ರಕ್ಷಣೆ ಹೊಂದೋದಕ್ಕೆ ಒಂದೇ ಒಂದು ಮಾರ್ಗ ಕರ್ತನಾದ ಏ ಶ್ರೀ ಮೇಲೆ ನೀನು ನಂಬಿಕೆ ಇಡು ಆಗ ನೀನು ನಿನ್ನ ಕುಟುಂಬವನ್ನು ರಕ್ಷಣೆ ಹೊಂದುವೆ ಅಲೆ ಲುಯಯ್ಯ ನೀನು ರಕ್ಷಣೆ ಹೊಂದಬೇಕಾ ನಿನ್ನ ಪಾಪದಲ್ಲಿದೆಯಾ ನೀನು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದೆಯಾ ಆತ್ಮಹತ್ಯೆ ಆದಕ್ಕೂ ಪರಿಹಾರ ಅಲ್ಲ ಆತ್ಮಹತ್ಯೆ ಆದಕ್ಕೂ ಪರಿಹಾರ ಅಲ್ಲ ಎಂದ ಸಮಸ್ಯೆಗಳಿಗೂ ಪರಿಹಾರ ಕೊಡುವನಾಗಿದ್ದಾನೆ ನಮ್ಮ ದೇವರು ನೀನು ಮೊಣಕಾಲ್ವೂರು ದೇವರ ಮುಂದೆ ಮೊಣಕಾಲ್ವೂರು ನೀನು ಪ್ರಾರ್ಥನೆ ಮಾಡು ಎಲ್ಲವನ್ನು ದೇವರು ಸಾಧಿಸಿ ಕೊಡ್ತಾರೆ ನೀನು ಆತ್ಮಹತ್ಯೆ ಮಾಡೋದು ಬೇಕಿಲ್ಲರಿ ಇಲ್ಲಿ ಆ ದೊಡ್ಡ ಅಧಿಕಾರಿ ಶರಮನೆ ಅಧಿಕಾರಿ ಆತ್ಮಹತ್ಯೆ ಮಾಡಬೇಕಾಯಿತು ಅಲೆ ಆತ್ಮಹತ್ಯೆ ಮಾಡಿದರೆ ಅವನು ಎಲ್ಲಿ ಹೋಗ್ತಾನೆ ಗೊತ್ತಾ ನರಗಕ್ಕೆ ಹೋಗೋದು ನರಗಕ್ಕೆ ಹೋಗೋದು ಆವಾಗ ಅಪರ್ಸ್ತವನಾದ ಪೌಲನವನಿಗೆ ಸುವಾರ್ತೆ ಸಾರಿದರು ಸುವಾರ್ತೆ ಸಾರಿದರು ಸುವಾರ್ತೆ ಸಾರಿದಾಗ ಅವನು ದೇವರ ಕಡೆಗೆ ತಿರ್ಕೊಂಡ್ರು ಅಲೆ ಲುಯ್ಯ ಏನು ಮಾಡಿದ್ರು ಗೊತ್ತಾ ರಾತ್ರಿಯಲ್ಲೇ ತಗೊಂಡ್ರು ತೊಗೊಂಡ್ರು ಯೇಶುವನ್ನು ಸೊಂದರಕ್ಷಗನಾಗಿ ಅವನು ಸ್ವೀಕಾರ ಮಾಡಿದರು ಅವನು ಒಂದೇ ಮಾತು ಕೇಳಿದ್ರು ರಕ್ಷಣೆ ಹೊಂದೋದಕ್ಕೆ ನಾನು ಏನು ಮಾಡಬೇಕು ನಿಮ್ಮಲ್ಲಿ ಎಷ್ಟು ಜನ ರಕ್ಷಣೆ ಹೊಂದಿದೆಯಲ್ಲ ಇದೆಯಾ ಎಷ್ಟು ಜನ ಆತ್ಮಹತ್ಯೆ ಮಾಡಬೇಕು ಹೇಳಿ ಇದೆಯಾ ನಿಮಗೆ ಪರಿಹಾರ ಇದ್ದಾವ್ರೆ ಏನೂ ಅಲ್ಲ ಯೇಸುವಿನೇ ಪರಿಹಾರ ಏಷೂನ್ಯ ಪರಿಹಾರ ಅಗಿಲಾಂಡ ಪ್ರಪಂಚವನ್ನು ಒಂದೇ ಮಾತಿನಲ್ಲಿ ಸೃಷ್ಟಿ ಮಾಡಿರುವ ದೇವರೇ ನಿನಗೆ ಪರಿಹಾರ ಈ ಪ್ರಪಂಚದಲ್ಲಿ ಯಾರೂ ನಿನಗೆ ಆಶ್ವಾಸನೆ ಕೊಡೋದಿಲ್ಲ ಆ ದೇವರ ಕಡೆಗೆ ತಿಳ್ಕೊಳ್ರಿ ಪಾಪಗಳನ್ನೆಲ್ಲ ಹರಿಕೆ ಮಾಡಿರಿ ಯೇಶಿವಿ ನನ್ನ ಪಾಪಗಳನ್ನೆಲ್ಲ ಕ್ಷಮಿಸಪ್ಪ ಎಂಬುದಾಗಿ ಪ್ರಾರ್ಥನೆ ಮಾಡಿದಾಗ ಏನಾಯಿತು ಗೊತ್ತಾ ಅವನಲ್ಲಿ ಸಂತೋಷ ಅಲೆಲುಯ್ಯ ನೋಡ್ರಿ ಸಲವ ಕೆಲವು ಗಳಿಗೆ ಹಿಂದೆ ಆತ್ಮಹತ್ಯೆಗೆ ಪ್ಲಾನ್ ಮಾಡಿಕೊಂಡಿರುವನು ಇವಾಗ ಅವನ ಮನಸ್ಸಿನಲ್ಲಿ ಏನು ಗೊತ್ತಾ ಸಂತೋಷ ಸಂತೋಷ ಅಲೆಲುಯ್ಯ ಇಡೀ ಕುಟುಂಬದೊಟ್ಟಿಗೆ ಸಂತೋಷ ಹಲೇ ಲೂಯ್ಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಆತ್ಮಹತ್ಯೆ ಮಾಡಿಕೊಂಡಿದ್ರೆ ಅವ್ನ ಗದ್ದೆ ಏನಾಗ್ತಿತ್ತು ಅವ್ನು ನರಗಕ್ಕೆ ಇದ್ದರು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅದರಿಂದ ಆತ್ಮಹತ್ಯೆ ಪರಿಹಾರ ಅಲ್ಲರಿ ಆತ್ಮಹತ್ಯೆ ನಿಮ್ಮ ಜೀವನದಲ್ಲಿ ಪರಿಹಾರ ಇಲ್ಲ ನೀವು ಎಂಥ ಕಷ್ಟಗಳಾಗಲಿ ನೀವು ಸಾಲದ ಬಾಧದಲ್ಲಿ ಬಾದದಲ್ಲಿರಲಿ ನಿನಗೆ ಸಮಸ್ಯೆಗೆ ಪರಿಹಾರ ಕೊಡುವನೊಬ್ಬನಿದ್ದಾನೆ ಅವನೇ ಕರ್ತನಾದ ಯೇಸು ಕ್ರಿಸ್ತನು ಹಲೇ ಲೂಯ್ಯ ನಿನಗೆ ಸಮಾಧಾನ ಇಲ್ವಾ ಸಂತೋಷ ಇಲ್ವಾ ಸಂತೋಷ ಕೊಡುವನ ಒಬ್ಬನಿದ್ದಾನೆ ಸಮಾಧಾನ ಕೊಡುವ ಒಬ್ಬನಿದ್ದಾನೆ ನಿನಗೆ ಹಲೇ ಲೂಯ್ಯ ದೇವರ ನಮಗೆ ಸ್ತೋತ್ರವಾಗಲಿ ಜಪಾನ್ನಲ್ಲಿ ನೋಬಲ್ ಪ್ರೈಸ್ ಸಿಕ್ಕಿರುವ ಒಬ್ಬ ಸೈಂಟಿಸ್ಟು ಆತ್ಮಹತ್ಯೆ ಮಾಡಿದ್ರಂತೆ ಅಂಥ ತಲೆ ಇರುವನು ಆತ್ಮಹತ್ಯೆ ಮಾಡಿದರು ಅಮೇರಿಕ ದೇಶದಲ್ಲಿ ಆಟಂ ಬೊಂಬ್ ಕಂಡಿರುವ ಒಬ್ಬ ಸೈಂಟಿಸ್ಟು ಅವನು ಆತ್ಮಹತ್ಯೆ ಮಾಡಿಕೊಂಡ ಏನಾಯಿತು ಗೊತ್ತಾ ಬೇರೆ ಸಣ್ಣ ವಿಷಯ ಅವನು ಹೆಂಡತಿ ಬಾತ್ರೂಮಿನಲ್ಲಿ ಬಿದ್ದ ಕಾಲು ಮುರ್ಕೊಂಡ ಕಾಲು ಮುರ್ಕೊಂಡಾಗ ಇವಳನ್ನ ಯಾರು ನೋಡೋದು ಎಂಬುದಾಗಿ ಯೋಚನೆ ಮಾಡಿಕೊಂಡು ಬೆಂದುಕ್ ತೊಗೊಂಡ್ರು ಹೆಂಡತಿಗೂ ಸಾಯಿಸಿದ ಇವನು ಸತ್ತ ಸಮಾಧಾನ ಆಯ್ತೇನ್ರಿ ಆಟಂ ಬಾಂಬ್ ನಿರ್ಮಾಣ ಮಾಡಿದ್ರೆ ಸಮಾಧಾನ ಸಿಕ್ಕತ್ತಾ ಹೇ ಈ ಲೋಕದಲ್ಲಿ ನೀನು ಎಷ್ಟೋ ಸಂಪಾದಿಸಿರ್ಬೋದು ನಿನ್ನ ಜೀವನದಲ್ಲಿ ಸಮಾಧಾನ ಇದೆಯಾ ಸಂತೋಷ ಇದೆಯಾ ಸಂತೋಷ ಕೊಡುವನು ಯಾವ ಒಬ್ಬನೇ ಅವನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಹೇಳ್ರಿ ಅಲ್ಲಿ ಲೂಯ್ಯ ಸಮಾಧಾನಕ್ಕೋಸ್ಕರ ಸಂತೋಷಕ್ಕೋಸ್ಕರ ಅನೇಕರು ಸಿನಿಮಾ ಥಿಯೇಟ್ರ್ಗಳಲ್ಲಿ ಹೋಗ್ತಾರೆ ಸಿನಿಮಾ ನೋಡ್ತಾರೆ ಭಾಳ ಸಂತೋಷ ಏ ಒಂದೆರಡು ಗಂಡೆ ಅಲ್ಲಿ ಭಾಳ ಸಂತೋಷದಿಂದ ಹಾ 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 ಅಂತ ಹೇಳಿದ್ ನಕ್ಕೊಂಡು ಹೊರಗಡೆ ಬರ್ತಾರೆ ಹೊರಗಡೆ ಬಂದ ಮೇಲೆ ಏನು ಸಂತೋಷ ರೀ ಏನು ಸಂತೋಷ ಅಲ್ಲಿಂದ ಬಂದು ಬೆಗ್ಗೊಡಕಂಬಂದು ಮನೆಯಲ್ಲಿ ಗಲಾಟೆ ಸಂತೋಷ ಹೋಯಿತು ಎಲ್ಲ ಹೋಯಿತು ಈ ಪ್ರಪಂಚ ಕೊಡುವ ಸಮಾಧಾನ ಶಾಸಿಯೋದು ಅಲ್ಲರಿ ಬರೋ ಎರಡೇ ಗಂಡೆ ಇಲ್ಲೇ ಒಂದೇ ಗಂಡೆ ಕುಡಿದು ಆಮೇಲೆ ಬಿಟ್ಟಾಗ ಅಷ್ಟೇ ಕುಡ್ದಾಗ ಅವನಿಗೆ ಏನು ಗೊತ್ತಾಗಲ್ಲ ಯಾಕೆ ಅವನು ಮೈಂಡ್ ಓಡಲ್ಲ ಅವನು ಮೈಂಡ್ ಓಡಿಸೋದು ಅಲ್ಲಿ ಒಳಗಡೆ ಇರುವ ಎಂಡ ಅದರಿಂದ ಪೂರ್ಣವಾಗಿ ದೇವ್ರ ಕಡೆಗೆ ನೀನು ತೀರ್ಕೊಳ್ಳ್ರಿ ಶಾಶ್ವತವಾದ ಸಮಾಧಾನ ಯೇಸು ಹೇಳಿದ್ದೇನೆ ನಾನು ನಿಮಗೆ ಸಮಾಧಾನ ಕೊಡೋದಕ್ಕೋಸ್ಕರ ಬಂದಿದ್ದೀನಿ ಈ ಲೋಕ ಕೊಡುವ ಸಮಾಧಾನವಲ್ಲ ಶಾಶ್ವತವಾದ ಸಮಾಧಾನ ನಾನು ನಿಮಗೆ ಕೊಡ್ತೀನಿ ಎಂಬುದಾಗಿ ಅಲ್ಲಿ ಲೂಯ್ಯ ದೇವರು ನಮಗೆ ಸ್ತೋತ್ರವಾಗಲಿ ನಾವಾಗಲೇ ನೋಡಿದ್ದೀವಿ ನಿನ್ನ ಆರೋಗ್ಯವನ್ನು ಸೈತಾನ್ ಕಸ್ಕೊಂಡ್ರ ನಿಮಗೆ ಹಿಂದೂ ಕೊಡ್ತಾರೆ ಅಲ್ಲಿಯ ನಿಮ್ಮ ಆಸ್ತಿಗಳು ಐಶ್ವರ್ಯಗಳನ್ನು ಸೈತಾನ್ ಕಸ್ಕೊಂಡ್ರ ಅದು ನಿಮಗೆ ಹಿಂದೂ ಕೊಡ್ತಾನೆ ದೇವರ ನಮಗೆ ಸ್ತೋತ್ರವಾಗಲಿ ನಿನ್ನ ಐಶ್ವರ್ಯಗಳು ಆಸ್ತಿಗಳು ಕಳ್ಕೊಂಡ್ರೆ ಅದು ಕೂಡ ನಮ್ಮ ದೇವರಿಂದ ಹಿಂದೂ ಕೊಡುವನಾಗಿದ್ದಾನೆ ದೇವರ ನಮಗೆ ಸ್ತೋತ್ರವಾಗಲಿ ಅದರಲ್ಲಿ ನಾವು ನೋಡ್ತೀವಿ ಜೋಬಿನ ಬರದ ಗ್ರಂಥದಲ್ಲಿ ಜೋಬನ ಬರದ ಗ್ರಂಥ ನಲವತ್ತೆ ಅಧ್ಯಾಯದಲ್ಲಿ ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ ಯೋಪನ ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥನೆ ಮಾಡಿದ ಬಳಿಕ ಯಹೋವನು ಅವನ ದುಸ್ಥಿತಿಯನ್ನ ಹೋಗಲಾಡಿಸಿ ಯಹೋವನು ಹೋಗಲಾಡಿಸಿ ಅವನ ಸ್ವತ್ತನ್ನ ಅವನ ಸ್ವತ್ತನ್ನ ಮೊದಲಿಗಿಂತ ಎರಡರಷ್ಟಾಗಿ ಹೆಚ್ಚಿಸಿದನು ಮೊದಲಿಗಿಂತ ಎರಡರಷ್ಟಾಗಿ ಹೆಚ್ಚಿಸಿದನು ಹೆಚ್ಚಿಸಿದನು ಹಲವು ನಿನ್ಗೆ ಏನೇ ಲಾಸ್ ಆಗಿದೆಯೋ ಸೈತಂದಿನ ಏನೇನು ವಂಚಿಸಿದೆಯೋ ಎಲ್ಲವನ್ನೂ ನಮಗೆ ಹಿಂದಿ ಕೊಡೋ ಹಿಂದಿರುಗಿ ಕೊಡೋ ದೇವರಾಗಿದ್ದಾನೆ ನಮ್ಮ ದೇವರು ಅಲ್ಲಿ ಲೂಯ್ಯ ಅಷ್ಟು ಮಾತ್ರವಲ್ಲರಿ ಎರಡರಷ್ಟು ಕೊಡ್ತಾನೆ ಜೋಬನ ಆಸ್ತಿ ವಿಷಯವಾಗಿ ನೀವು ಕೇಳಿದ್ರೆ ಏನೇನ್ತಿರೋ ಒಂದನೇ ಅಧ್ಯಾಯ ನೋಡಪ್ಪ ಎಷ್ಟು ಜೋಬನ ಆಸ್ತಿ ಏನೇನಂದ ಊಚ್ ದೇಶದಲ್ಲಿ ಯೋಬನೆಂಬ ಒಬ್ಬ ಮನುಷ್ಯನಿದ್ದನು ಹ್ಞೂ ಅವನು ದೇವರಲ್ಲಿ ಅವನು ದೇವರಲ್ಲಿ ಭಯಭಕ್ತಿ ಚಿತ್ತನೂ ಆಗಿದ್ದ ಯಥಾರ್ಥ ಚಿತ್ತನೂ ಆಗಿದ್ದ ನೋಡ್ರಿ ನಮ್ಮಲ್ಲಿ ಈ ಸ್ವಭಾವ ಇದೆಯಾ ಊಜ ದೇಶದಲ್ಲಿ ಯೋವನೆಂಬ ಮನುಷ್ಯನಿದ್ದನು ಅವನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದರು ಎಷ್ಟು ಎಷ್ಟಲ್ಲಿ ಎಷ್ಟು ಜನ ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿದ್ದೀರಿ ಅವನು ಇನ್ನೇನು ಸ್ವಭಾವ ಏನು ಗೊತ್ತಾ ಕೆಟ್ಟದನ್ನ ನಿರಾಗಿಸಿದ್ರು ಅಲೆಯ್ಯ ಅವನು ನಿರ್ದೋಷಿಯಾಗಿದ್ದ ಯಥಾರ್ಥ ಚಿತ್ತನ್ ಸೈತಾನ ಏನು ಮಾಡಿದ್ರು ಗೊತ್ತಾ ಹಿಂದವಂದೇ ಆಸ್ತಿ ಎಲ್ಲ ಕಿತ್ಕೊಂಬಿಟ ಹಿಂದೆ ಒಂದು ಮಕ್ಕಳನ್ನೆಲ್ಲ ಸಾಯಿಸಿಬಿಟ್ಟ ಅಲೆ ಲೂಯ್ಯ ಮತ್ತೆ ಅವನ ಕೆಳಗಡೆ ನೋಡ್ರಿ ಅವನ ಆಸ್ತಿ ಏನೇನಿದೆ ಎಂಬುದಾಗಿ ಅವನಿಗೆ ಏಳು ಮಂದಿ ಗಂಡು ಮಕ್ಕಳು ಹಾಂ ಮೂರು ಮಂದಿ ಹೆಣ್ಣು ಮಕ್ಕಳು ಇದ್ದ ಹತ್ತು ಮಕ್ಕಳು ಇದ್ರೆ ಅಂದ ಅವನಿಗೆ ಹಾ ಅವನಿಗೆ ಏಳು ಸಾವಿರ ಕುರಿಗಳು ನೋಡ್ರಿ ಎಷ್ಟು ಕುರಿಗಳುಂದ ಏಳು ಸಾವಿರ ಕುರಿಗಳು ಇದ್ವು ಮೂರು ಸಾವಿರ ಒಂಟೆಗಳು ಮೂರು ಸಾವಿರ ಐನೂರು ಜೋಡಿ ಎತ್ತುಗಳು ಐನೂರು ಜೋಡಿ ಎತ್ತುಗಳು ಐನೂರು ಹೆಣ್ಣು ಕತ್ತೆಗಳು ಐನೂರು ಹೆಣ್ಣು ಕತ್ತೆಗಳು ಅನೇಕ ಅನೇಕ ಸೇವಕರು ಅನೇಕ ಅನೇಕ ಸೇವಕರು ನೋಡ್ರಿ ಇಷ್ಟೊಂದು ಆಸ್ತಿ ಇರಬೇಕು ಅಂದ್ರೆ ಅವನಿಗೆ ಎಷ್ಟು ಜಾಗ ರೀ ಎಷ್ಟು ಜಾಗ ಇರಬೇಕು ಹ ಸುಮಾರು ಎಷ್ಟೋ ಒಂದು ಪೂರ್ತಿ ಒಂದು ಎಷ್ಟೋ ಏರಿಯಾ ಅವನಿಗೆ ಬೇಕು ಸುಮಾರು ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ಬೇಕು ಇಷ್ಟೆಲ್ಲ ಆಸ್ತಿಗಳು ಅವನಿಗೆ ಇರಬೇಕು ಅಂದರೆ ಅಷ್ಟೆಲ್ಲ ಅವನಿಗೆ ಅನೇಕ ಸೇವಕರು ಸೈತಾನ ಏನು ಮಾಡಿದ್ರು ಗೊತ್ತಾ ಹಾಂ ಇದನ್ನೆಲ್ಲ ಕಸ್ಕೊಂಡ ಆದರೆ ಇವನೇನು ಮಾಡಿದ್ರು ಗೊತ್ತಾ ಎಂದಿಗೂ ದೇವರಿಗೆ ಅಲ್ಲಗಳಿಲ್ಲ ದೇವರು ಕೊಟ್ಟರು ದೇವರು ತಗೊಂಡ್ರು ದೇವರ ನಾಮಗೆ ಸ್ತೋತ್ರವಾಗಲಿ ಅಲ್ಲಿಯ ಎಲ್ಲ ಕಳ್ಕೊಂಡ್ರೆ ನೇನೆಂತ ಗೊತ್ತಾ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಎಷ್ಟು ಜನ ಹೇಳಕ್ಕೆ ಸಾಧ್ಯವ್ರೆ ಇದನ್ನು ಹಾಂ ಏನಂದ್ರೆ ಕೆಲವ್ರು ಗೊತ್ತಾ ಏನಾದ್ರು ಸ್ವಲ್ಪ ಆಗಿದ್ದ ಎಲ್ಲಿದ್ದಾನೆ ದೇವರು ಎಲ್ಲಿದ್ದಾನೆ ಅವರು ದೇವರಿದ್ರೆ ನನಗೆ ಹಿಂಗಾಗ್ತಿತ್ತಾ ದೇವರಿದ್ದರೆ ನಮಗೆ ಹಿಂಗಾಗ್ತಿತ್ತ ಎಂಬುದಾಗಿ ಕೇಳೋರು ಅನೇಕರು ಇವನು ಯಥಾರ್ಥ ನಿಷ್ಕಳಂಕನ ಆಗಿರೋದ್ರಿಂದ ಅವನು ಹೇಳ್ತಾನೆ ದೇವರು ಕೊಟ್ಟರು ದೇವ್ರು ತಗೊಂಡ್ರು ದೇವರ ನಮಗೆ ಸ್ತೋತ್ರವಾಗಲಿ ಹಾಲೇ ಲೂಯ್ಯ ಅಂಥವನಿಗೆ ದೇವರೇನು ಮಾಡಿದ್ರು ಗೊತ್ತಾ ಎಲ್ಲ ಎರಡ್ರಷ್ಟು ಕೊಟ್ಬಿಟ್ಟ ಅಲೆ ಲೂಯ್ಯ ಅಲೆ ಲೂಯ್ಯ ಏನೇನು ಎರಡ್ರಷ್ಟು ತಿರ್ಗಿ ಹತ್ತು ಮಕ್ಕಳನ್ನು ಕೊಟ್ಟ ಎಷ್ಟೆಷ್ಟು ಕುದುರೆಗಳು ಎಷ್ಟೆಷ್ಟು ಕುರಿಗಳಿದೆ ಎಲ್ಲ ಎರಡ್ರಷ್ಟು ಕೊಟ್ಟ ಸೈತಾನು ನಮ್ಮನ್ನು ಏನು ಕಸ್ಕೊಳ್ತಿರೋ ಅದು ಎರಡರಷ್ಟು ದೇವರು ನಮಗೆ ಕೊಡುವನಾಗಿದ್ದಾನೆ ಯಾರು ಚಿಂತೆ ಮಾಡಬೇಡ್ರಿ ದೇವರ ನಮಗೆ ಸ್ತೋತ್ರವಾಗಲಿ ಅದರಿಂದ ಸೈತಾನ್ ನಮ್ಮನ್ನೇನು ಮಾಡೋಕ್ಕೆ ಸಾಧ್ಯವಿಲ್ಲ ನಾವು ಯಥಾರ್ಥವಾಗಿ ದೇವರ ಮಕ್ಕಳು ದೇವರ ಮಕ್ಕಳಾಗಿದ್ದೀರಿ ಸೈತಾನು ದೇವರ ಮಕ್ಕಳಿಂದಲೇ ಬರ್ತಾನೆ ಅವನು ಗರ್ಜಿಸುವ ಸಿಂಹದ ಬಾದಿಯಲ್ಲಿ ಬರ್ತಾನೆ ಜನ ನೋಡಿದ್ರೆ ಎದುರು ಬಿಡ್ತಾರೆ ಸಿಂಹ ಬಂತು ಎಂಬುದಾಗಿ ಏನು ಎದುರುಬೇಡ್ರಿ ಅವನ ಬಾಯಲ್ಲಿ ಅಲ್ಲೇ ಇಲ್ಲ ಅಂದೆ ಅವನು ನಮ್ಮನ್ನೇನು ಮಾಡೋಕ್ಕೆ ಸಾಧ್ಯವಿಲ್ಲ ತೊಲಗು ಸಹಿತಾನೆ ಅಂದರೆ ಓಡೋಗಬರ್ತದೆ ದೇವರ ಮಕ್ಕಳ ಹತ್ರಕ್ಕೆ ಬರೋಕ್ಕೆ ಸಾಧ್ಯವಿಲ್ಲ ಸ್ವಲ್ಪ ಭಯಪಡ್ತಾರೆ ನೋಡು ಅವಾಗ ಒಳಗೆ ಸೇರಿಕೊಳ್ತವೆ ಆಸ್ತಿಗಳು ಕಲಿಸ್ಕೊಳ್ತವೆ ಆರೋಗ್ಯ ಕಳ್ಕೊಳ್ತವೆ ಹಾಂ ನೀನು ಈ ಥರ ಕಳ್ಕೊಂಡ್ರೆ ಆಗಿದ್ರೆ ಎಲ್ಲವನ್ನ ದೇವರು ನಮಗೆ ಹಿಂದಿರುಗಿ ಕೊಡುವನಾಗಿದ್ದೇನೆ ನಮ್ಮ ದೇವರು ಸರ್ವಶಕ್ತನಾದ ದೇವರು ನಮ್ಮ ದೇವರು ಅದ್ಭುತ ಮಾಡುವ ದೇವರು ನಮ್ಮ ದೇವರೆಲ್ಲ ಸಾಧ್ಯವಾದ ಕಾರ್ಯಗಳು ಒಂದೂ ಇಲ್ಲ ನಮಗೆ ರಕ್ಷಣೆ ಕೊಡುವರು ನಮಗೆ ನಿತ್ಯ ಜೀವ ಕೊಡುವ ದೇವರು ಯಾರು ನರಗಕ್ಕೆ ಹೋಗೋದು ಬೇಕಾಗಲ್ಲ ಆ ಹತ್ರ ಬರ್ರಿ ಯೇಸು ನಮ್ಮ ಪಾಪಗಳಿಗೆ ಕ್ಷಮಾಪಣೆ ಕೊಡ್ತಾನೆ ಯೇಸುವೆ ನಾನು ಪಾಪಿ ಎಂದು ನಮ್ಮ ಪಾಪಗಳಿಗೆಲ್ಲ ಪರಿಹಾರ ಕೊಡ್ತಾನೆ ಪಾಪಿಗಳಿಗೆ ಪರಲೋಕ ಪರ್ಲೋಕೋಗಕ್ಕೆ ಸಾಧ್ಯವಿಲ್ಲರಿ ಪಾಪಿಗಳ ಎಂದಿಗೂ ನರಗಕ್ಕೆ ಹೋಗೋದು ಆದರೆ ಪಾಪ ಪರಿಹಾರ ಒಂದು ಮೇಲೆ ನಾವು ದೇವರ ಮಕ್ಕಳಾದ ಮೇಲೆ ನಾವು ನಿತ್ಯ ಜೀವಕ್ಕೆ ದೇವರೊಂದಿಗೆ ಹೋಗ್ತೀವಿ ಅಲ್ಲೊಲುಯ್ಯ ಕರ್ತನಾದ ಯೇಸು ಕೃಷ್ಣ ಅದಕ್ಕೆ ಈ ಪ್ರಪಂಚದಲ್ಲಿ ಬಂದರು ಅದು ಇಡೀ ಮಾನವರನ್ನು ರಕ್ಷಿಸುವುದಕ್ಕೋಸ್ಕರ ಯೇಸು ಈ ಪ್ರಪಂಚದಲ್ಲಿ ಬಂದರು ನೀವು ಆ ಯೇಸು ಸ್ವಾಮಿ ಮೇಲೆ ನಂಬಿಕೆ ಇಡ್ತೀರಾ ನೀವು ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾಗಿ ಈ ವಾಕ್ಯದಿಂದ ದೇವರ ನಮ್ಮನ್ನು ಆಶೀರ್ವದಿಸಲೇ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಸ್ವರ್ಗೀಯ ತಂದೆ ಅದು ದೇವರೇ ಯೇಷು ನೀನು ಸರ್ವಶಕ್ತನಪ್ಪ ಸೈತನ್ ಮಂಜಿಸಿದ್ರು ಎರಡರಷ್ಟು ಕೊಡೋ ದೇವರು ಆಗಿದ್ದೀನಲ್ಲಪ್ಪ ಸಮಾಧಾನ ಒಳದ್ರೆ ಸಮಾಧಾನ ಕೊಡೋ ದೇವರು ಅಲ್ಲಿಯ ಸಂತೋಷ ಹೋದರೆ ಸಂತೋಷ ಕೊಡುವ ದೇವರು ಆಯುಷ್ ಆಸ್ತಿ ಆಶ್ಚರ್ಯ ಹೋದರೆ ಆಸ್ತಿ ಐಶ್ವರ್ಯವನ್ನು ಎರಡರ ಪಟ್ಟು ಕೊಡೋ ದೇವರು ನೀನು ಅದು ಮಾತ್ರವಲ್ಲ ನಮಗೆ ನಿತ್ಯ ಜೀವವನ್ನು ಕೊಡುವ ದೇವರಪ್ಪ ನಿತ್ಯ ಜೀವವನ್ನು ಕೊಡುವ ದೇವರಪ್ಪ ನಾವು ನರಗಕ್ಕೆ ಹೋಗಿದಲ್ಲೇ ನಿನ್ನ ಹತ್ರ ಸರ್ಗಕ್ಕೆ ನಿನ್ನ ಹತ್ರ ನಿತ್ಯ ಜೀವಕ್ಕೆ ಕೊಡುವ ದೇವರು ನೀನಾಗಿದೆಯಲ್ಲ ನಾವು ನಿಮ್ಮನ್ನು ನಂಬುತ್ತೀವಪ್ಪ ನಾವು ನಿಮ್ಮನ್ನು ನಂಬುತ್ತೀವಪ್ಪ ಇದನ್ನು ಕೇಳುವ ಪ್ರತಿಯೊಬ್ಬರ ಮೇಲೆ ಕರುಣೆ ತೋರಪ್ಪ ಕರುಣೆ ತೋರ್ಗರ್ತಾನೆ ಕೇಳುವ ಯಾರಾದರೂ ಅನಾರೋಗ್ಯದಲ್ಲಿದ್ದರೆ ಯಶುವೆ ನೀನು ಸ್ವಸ್ಥ ಮಾಡಪ್ಪ ಕರ್ತನೆ ಅವ್ರಿಗೆ ಬಿಡುಗಡೆ ಕೊಡಪ್ಪ ಕರ್ತನೆ ನಿನ್ನ ಹಸ್ತನ್ನು ಅವರನ್ನ ಮುಟ್ಟಪ್ಪ ನೀನು ಬಿಡುಗಡೆ ಬಿಡುಗಡೆದಾಯಗನು ನೀನು ಸರ್ವಶಕ್ತನಪ್ಪ ದಿನಲ್ಲಿ ಅಸಾಧ್ಯವಾದ ಕಾರ್ಯಗಳೊಂದೂ ಇಲ್ಲ ಈ ವಾಕ್ಯವನ್ನು ಕೇಳುವ ಎಲ್ಲರನ್ನು ಆಶೀರ್ವದಿಸು ಬಲಪಡಿಸು ಶಕ್ತೀಕರಿಸು ಯೇ ಶ್ರೀಕೃಷ್ಣನ ನಾಮದಲ್ಲಿ ಬೇಡಿತೀವೇ ತಂದೆಯೇ ಆಮೇ